ಸರ್, ಈಗ ಭಾರತ್ ಅಕ್ಕಿನ ಬಂದ್ ಮಾಡಿದೆ ಕೇಂದ್ರ ಸರ್ಕಾರ ಸರ್, ಭಾರತ್ ಅಕ್ಕಿ ಅಂತ ಕೊಡ್ತಾ ಇದ್ರಲ್ಲ ಸರ್, 29. ಈಗ ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಅಕ್ಕಿ ಕೊಡಲ್ಲ ಅಂತಂದರೆ ಅಕ್ಕಿ ಇಟ್ಕೊಂಡು ಅಕ್ಕಿ ಕೊಡದೇ ಇರೋದು ಇದೆಯಲ್ಲ, ಅದು ರಾಜಕೀಯ ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತದೆ. ಅಕ್ಕಿ ಇಲ್ಲೇ ಹೋದರೆ ಪರವಾಗಿಲ್ಲ, ಅಕ್ಕಿ ಇಟ್ಕೊಂಡು ಕೊಡಲ್ವಲ್ಲ. ಸೊ ನಾವು ಅನ್ನಭಾಗ್ಯ ಸ್ಕೀಮನ್ನು 5 kg ಹೆಚ್ಚಾಗಿ ಕೊಡಬೇಕು ಅಂತಂದಾಗ ಕೊಡಲಿಲ್ಲ, ಅಕ್ಕಿ ಇಟ್ಕೊಂಡು ದಾಸ್ತಾನಿದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ದಾಸ್ತಾನಿದ್ರು ಕೂಡ ಅಕ್ಕಿ ಕೊಡಲಿಲ್ಲ. ಸೊ ಅವರು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಕೇಂದ್ರ ಸರ್ಕಾರ ಬಡವ್ರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ಹಿಂದುಳಿದವ್ರ ಪರವಾಗಿಲ್ಲ, ಎಲ್ಲ ಜಾತಿಯವರು ಬಡವರಿದ್ದಾರೆ, ಅವ್ರಿಗೆಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತಂದರೆ ಕೊಡಲಿಲ್ಲ. ನಾವು ಅದಕ್ಕೋಸ್ಕರ ಹಣ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಗೊತ್ತಾಯ್ತಾ? ಈಗ ಕೇಂದ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ನಮಗೆ ಅಕ್ಕಿಯನ್ನು ಕೊಡ್ತಾ ಇಲ್ಲ. ಭಾರತ್ ಅಕ್ಕಿ ಅಂತ ಒಂದು ಜಾರಿ ಮಾಡಿದ್ರು ಚುನಾವಣೆಗೂ ಪೂರ್ವದಲ್ಲಿ, ಭಾರತ್ ಅಕ್ಕಿಯನ್ನು ಕೊಡ್ತೀವಿ ಅಂತ 29 rupees ಕೊಡ್ತಾ ಇದ್ರು ಚುನಾವಣೆ ನಂತರದಲ್ಲಿ. ಈಗ ಅದನ್ನ ಸ್ಟಾಪ್ ಮಾಡಿದ್ರು, ಅದು ಚುನಾವಣೆಗೋಸ್ಕರ ಮಾಡಿದ್ರು, ಚುನಾವಣೆಗೋಸ್ಕರ ಮಾಡಿದ್ರು, ಚುನಾವಣೆ ಆದ ಮೇಲೆ ನಿಲ್ಲಿಸಿದ್ದಾರೆ.